ಆಶ್ರಮದಲ್ಲಿ ಶೂಟ್ ಮಾಡಿದ್ದು ನಾವು. ಆಶ್ರಮ ಅಂದರೆ ವಿ ಚೀಟೆಡ್ ದಟ್ ಪ್ಲೇಸ್, ಅಂದರೆ ನಾನು ಕೃಷ್ಣನ ಮುಂದೆ ಹಾಡಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿತ್ತು. ನಾನು ದೀಪಗಳ ಮಧ್ಯೆ ಕೂತ್ಕೊಂಡು ನಾನು ಜಯ ಜನಾರ್ದನ ಹಾಡನ್ನು ಹಾಡ್ತೀನಿ. ಅದು ನಾನು ಫಸ್ಟ್ ಸೀನ್ ಮಾಡಿದ್ದು. ಇದು ನಾನು ಅರ್ಜುನ್ ಸರ್ ಶಾಪಿಂಗ್ ಹೋಗಿ ಮನೆಗೆ ವಾಪಸ್ ಬರ್ತೀವಿ. ಆವಾಗ ನಾನು ಪ್ರಮೋದಾದೇವಿ ಅಂದರೆ ಅಜ್ಜಿ ಯಾರಿದ್ದಾರೆ ಮನೆಯವ್ರಿಗೆಲ್ರಿಗೂ ಗಿಫ್ಟ್ ಕೊಡ್ತೀವಿ. ಆವಾಗ ಅಜ್ಜಿಗೆ ನಾನು ಸೀರೆ ಕೊಟ್ಟಾಗ ಅವರು ಮೊದಲನೇ ಸಲ ನನ್ನನ್ನು ಈ ರೀತಿ ಅಂದು ಆಶೀರ್ವಾದ ಮಾಡಿ ಹೋಗ್ತಾರೆ. ಸೊ ಟೇಕಲ್ಲಿ ಅವ್ರು ಹತ್ತಾಗ ನಾನು ನಿಜವಾಗ್ಲೂ ಹತ್ತಿದ್ದೆ, ಗ್ಲಿಸರಿನ್ ಏನು ಹಚ್ಕೊಂಡಿರಲಿಲ್ಲ. ಆ ಶಾರ್ಟ್ ಆದಮೇಲೆ ನಾನು ಸ್ವಲ್ಪ ಇಮೋಷ್ನಲ್ ಆಗಿದ್ದೆ. ಇವತ್ತಾದರೂ ನಾನು ಮನೆಗೆ ಬೇಗ ಹೋಗ್ತೀನಿ. ವೆಲ್, ಜೋಕ್ಸ್ ಅಪಾರ್ಟ್, ನಮ್ಮ ಎಲ್ಲ ಆರ್ಟಿಸ್ಟ್ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಸೊ ವಿಲ್ ಹ್ಯಾವ್ ಲಾಟ್ಸ್ ಆಫ್ ಫನ್ ಎವ್ರಿ ಡೇ. ಸೊ ಆಶ್ರಮ ಇದ್ದರೆ ಆ್ಯಂಡ್ ಎಲ್ಲ ನಮ್ಮ ಟೀಮ್ ಅಂದರೆ ಲೈಕ್ ಆಯುಷು, ಅಭಿ, ಶ್ರೇಯಾ, ಸೊ ಇಷ್ಟು ಜನ ನಾವೆಲ್ಲ ಫುಲ್ ಗಲಾಟೆ ಮಾಡ್ತಾ ಇರ್ತೀವಿ. ಈವನ್ ಶಿಶಿರ್ ಆ್ಯಸ್ ವೆಲ್, ಎಷ್ಟು ತಮಾಷೆ ಮಾಡೋಕ್ಕೆ ಸಾಧ್ಯನೋ ಅಷ್ಟು ತಮಾಷೆ ಮಾಡಿಕೊಂಡು ತಲಾಟೆ ಮಾಡಿಕೊಂಡು ಅಷ್ಟೇ ಕೆಲಸನೂ ಮಾಡಿ. ನಾನು ಅರ್ಜುನ್ ಸರ್ ಒಂದು ಡ್ರೀಮ್ ಸೀಕ್ವೆನ್ಸ್ ಇದೆ, ಮತ್ತೆ ಮಳೆ ಆಗಿದೆ ಸಾಂಗ್ಗೆ ಪರ್ಫಾರ್ಮ್ ಮಾಡಿದ್ದು. ಇಮಿಡಿಯೇಟಾಗಿ ಸಾಂಗ್ ಡಿಸೈಡ್ ಮಾಡಿ ಇಮಿಡಿಯೇಟಾಗಿ ಕೊರಿಯೋಗ್ರಫಿ ಶುರು ಮಾಡಿದೆ. ಸೊ ಐ ಗೆಸ್ ಆ ಸಾಂಗ್ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ ನನಗೆ ಪರ್ಸನಲಿ. ಅದಿಷ್ಟ. ಸೊ ಸೇವಂತೆ ಅಂದಿದ ತಕ್ಷಣ ಆ ಸಾಂಗ್ ನೆನಪಾಗುತ್ತೆ. ವಾಟ್ಸ್ಆ್ಯಪ್ ಆ್ಯಂಡ್ ಇನ್ಸ್ಟಾ, ಲೆಟ್ ಮೀ ರಿಕಲೆಕ್ಟ್. ನಾನು ಇದ್ದ ಹಳೆ ಮನೇಲಿ ಪಕ್ಕದ ಮನೇಲಿ ಒಂದು ಹುಡುಗ ಇದ್ದ. ಸೊ ಅವನು ದಿನ ನಮ್ಮ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿ ಫೋನ್ ಮಾಡಿ ಮಾತಾಡ್ತಿದ್ದ. ಸೊ ಐ ಡೋಂಟ್ ವಾಂಟ್ ಟು ಟೆಲ್ ಹಿಸ್ ನೇಮ್. ನನಗೆ ಏನು ಗೊತ್ತಿರಲಿಲ್ಲ ಇದು. ಅವನು ಫೋನ್ ಮಾಡಿದಾಗ ನೆಕ್ಸ್ಟ್ ಟೈಮ್ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿದಾಗ, ಹಾಂ ಚಿಕ್ಕತ್ತೆ ಹೇಗಿದ್ದೀರಾ, ಎಲ್ಲಿ ನನ್ನ ಹೆಂಡತಿ ಅಂತ ಕೇಳಿದ್ದ ಅವನು. ಸೊ ಅವನಿಗಿರೋ ಅಷ್ಟು ಧೈರ್ಯ ನನಗೆ ನಿಜ ಇರಲಿಲ್ಲ. ಬಟ್ ಆಮೇಲೆ ನಮ್ಮ ಚಿಕ್ಕಪ್ಪಂದಿರು ಎಲ್ಲ ಸೇರಿಕೊಂಡು ಸ್ವಲ್ಪ ಅವನಿಗೆ ಪಿಕ್ಚರ್ ಬಿಡಿಸಿದ್ರು. ಸೊ ಮೇ ಬಿ ಸ್ಕೂಲಲ್ಲೆಲ್ಲ ಬಂದು ಅದೊಂದು ಚೂರು ಇಶ್ಯೂ ಆಗಿತ್ತು. ಲೈಕ್ ಎಲ್ಲ ಟೀಚರ್ ಬರೋರು, ಯಾರಿಲ್ಲಿ ಪಲ್ಲವಿ ಮ್ಯಾಮ್ ಅಂತ ನಾನು ಅವ್ರಿಗೆ ನನ್ನ ಮುಖ ತೋರಿಸ್ಬೇಕಿತ್ತು. ಸೊ ಇಡೀ ಸ್ಕೂಲ್ಗೆ ನಾನು ಆ ಥರ ಫೇಮಸ್ ಆಗಿದ್ದೆ 7th ಸ್ಟ್ಯಾಂಡರ್ಡಲ್ಲಿ. ಶಾಹಿದ್ ಕಪೂರ್ ನಮ್ಮ ಕನ್ನಡದಲ್ಲಿ ಅಂದರೆ ಕಿಚ್ಚ ಸುದೀಪ್ ಸರ್. ಛೋಟು ಫೋನ್ ಅನಿಸುತ್ತೆ, ನೋಕಿಯಾ X6.